ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಕೇಸ್ ಸ್ವಾಗತ. ಚಲಿಸ್ತಾ ಇದ್ದ ಕಾರ್ ಒಂದು ರಸ್ತೆಯಲ್ಲಿ ದಿಢೀರನೆ ಹೊತ್ತಿ ಉರಿದ ಘಟನೆ ಬೆಂಗಳೂರಿನ ಆಡುಕೋಡಿಯ ಆನೆಪಾಳ್ಯದಲ್ಲಿ ನಡೆದಿದೆ. ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಎಂಜಿ ರಸ್ತೆ ಕಡೆಯಿಂದ ಬನ್ನೇರುಘಟ್ಟ ಕಡೆ ಹೋಗ್ತಾ ಇದ್ದ ಹುಂಡೈ ಗೇಟ್ಸ್ ಕಾರ್ನಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ತಕ್ಷಣವೇ ಕಾರು ಚಾಲಕ ವಾಹನ ನಿಲ್ಲಿಸಿದಾನೆ. ಕ್ರಮೇಣ ಬೆಂಕಿ ಇಡೀ ಕಾರಿಗೆ ಆವರಿಸಿತು. ಸ್ಥಳಕ್ಕೆ ಆಗಮಿಸಿದ ಎರಡು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದರಾದರೂ ಅಷ್ಟು ಹೊತ್ತಿಗೆ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಅಗ್ನಿ ಅವಘಡಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಅಂತ ಶಂಕಿಸಲಾಗಿದೆ. ಕಾರು ಚಾಲಕ ಪರಾರಿಯಾಗಿದ್ದು ಅಶೋಕನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉದ್ಯಾನ ನಗರಿಯಲ್ಲಿ ದಿನ ದಿನಕ್ಕೆ ಜನಸಂಖ್ಯೆ ಜೊತೆ ನೀರಿನ ಕೊರತೆ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ಇದಕ್ಕೆ ಕಾರಣ ಕೇವಲ ಹೆಚ್ಚುತ್ತಾ ಇರೋ ಬೇಡಿಕೆ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಈ ಸಮಸ್ಯೆಗೆ ಅಕ್ರಮ ನೀರಿನ ಸಂಪರ್ಕದ ಕೊಡುಗೆಯೂ ಅಷ್ಟೇ ಇದೆ. ಹಾಗಾಗಿ ಇದರ ವಿರುದ್ಧ ಈಗ ಜಲಮಂಡಳಿ ಸಮರ ಸಾರಿದೆ. ಹೆಸರಿಗೆ ಹೈಟೆಕ್ ಸಿಟಿ ಆದರೂ ಮೂಲ ಸೌಕರ್ಯ ಕುಡಿಯುವ ನೀರಿನ ಸಮಸ್ಯೆಯಿಂದ ಇಲ್ಲಿನ ಜನರಿಗೆ ಮುಕ್ತಿ ಸಿಕ್ಕಿಲ್ಲ. ಆದರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಜನಸಂಖ್ಯೆಯ ಜೊತೆ ಜೊತೆಗೆ ಅಕ್ರಮ ನೀರಿನ ಸಂಪರ್ಕಗಳು ಹೆಚ್ಚಾಗ್ತಾ ಇವೆ. ಇದರ ಫಲವಾಗಿ ಅಧಿಕೃತ ಗ್ರಾಹಕರು ಸಹ ನೀರಿಗಾಗಿ ಪರದಾಡುವಂತಾಗಿದೆ. ಇದಕ್ಕೆ ತಡವಾಗಿ ಆದರೂ ಬ್ರೇಕ್ ಹಾಕೋದಕ್ಕೆ ಜಲಮಂಡಳಿ ಮುಂದಾಗಿದೆ. ಇದೇ 20ರಿಂದ ಜಲಮಂಡಳಿ ಅಕ್ರಮ ವಾಟರ್ ಕನೆಕ್ಷನ್ ವಿರುದ್ಧ ಕಾರ್ಯಾಚರಣೆ ಶುರು ಮಾಡಿದೆ. ನಗರದಲ್ಲಿ ಒಟ್ಟು 25,000 ಅಕ್ರಮ ನೀರಿನ ಸಂಪರ್ಕಗಳಿವೆ ಅಂತ ಅಂದಾಜಿಸಲಾಗಿದ್ದು, ಈ ಪೈಕಿ ಕಳೆದ ಒಂದು ವಾರದಲ್ಲಿ ಸುಮಾರು 300 ಇಲ್ಲಿಗಲ್ ಕನೆಕ್ಷನ್ಗಳನ್ನು ಪತ್ತೆ ಹಚ್ಚಲಾಗಿದೆ. ಇಲ್ಲಿಗಲ್ಲು ಅನ್ಆಥರೈಸ್ಡ್ ಕನೆಕ್ಷನ್ಸ್ ಡ್ರೈವ್ ಮಾಡ್ತಾ ಇದ್ದೀವಿ ಅಂದರೆ, ಈಗ ನಮ್ಮಲ್ಲಿ ಸುಮಾರು 6 ಲಕ್ಷ ಚಿಲ್ಲರೆ ಕನೆಕ್ಷನ್ಸ್ ಇದೆ. 8 ಲಕ್ಷ ಪ್ರಾಪರ್ಟೀಸ್ ಇದೆ ಕೋರ್ ಏರಿಯಾದಲ್ಲಿ. ಬಿಬಿಎಂಪಿಗೂ ನಮಗೂ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇರೋದ್ರಿಂದ ನಾವು ಅವರ ಅಪಾರ್ಟ್ಮೆಂಟ್ನ ತೊಗೊಂಡಿದ್ದಾರೆ. ನಮಗೊಂದು ಸುಮಾರು 20-25,000 ಅನ್ನಾಥರೆಡ್ ಕನೆಕ್ಷನ್ಸ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದು ಡ್ರೈವ್ ಮಾಡ್ತಾಯಿದ್ದೀವಿ. ಡ್ರೈವ್ ಮಾಡಿದಾಗ ನನಗೆ ಒಂದೊಂದು ಕಡೆ ಹೋದಾಗ ಒಂದ್ಸಲ 50, ಒಂದ್ಸಲ 100 ಹಿಂಗೆ ಸಿಕ್ಕಿದೆ ನಾನೇ ಹೋದಾಗ. ಅಕ್ರಮ ನೀರಿನ ಸಂಪರ್ಕಗಳ ಸಕ್ರಮಕ್ಕೆ ಜಲಮಂಡಳಿ ಈ ತಿಂಗಳಾಂತ್ಯದವರೆಗೆ ಗಡುವು ಕೊಟ್ಟಿದೆ. ಒಂದು ವೇಳೆ ಸಕ್ರಮಗೊಳಿಸದೇ ಇದ್ರೆ ಅಂಥವರ ವಿರುದ್ಧ 108A ಕಾಯ್ದೆಯಡಿ ಕೇಸ್ ದಾಖಲಿಸಲು ನಿರ್ಧರಿಸಲಾಗಿದೆ. ಈಗಾಗಲೇ ಜಲಮಂಡಳಿ ಅಧಿಕಾರಿಗಳು ಎಸ್ಆರ್ ಬ್ಲಾಕ್, ಹೆಬ್ಬಾಳ, ಸಾರಕ್ಕಿ, ಪುಟ್ಟೇನಹಳ್ಳಿ, ನಂದಿನಿ ಲೇಔಟ್ನಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಜಲಮಂಡಳಿ ಕ್ರಮಕ್ಕೆ ಜನರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗಲ್ ಕನೆಕ್ಷನ್ ಅನ್ನು ತೆರವು ಮಾಡ್ತಾ ಇದ್ದಾರೆ, ತುಂಬಾ ಒಳ್ಳೆ ಕ್ರಮ ಇದು. ಆದರೆ ಇದರಲ್ಲಿ ತುಂಬಾ ಏನಂದ್ರೆ ಗ್ಲಾಸ್ ತರ ಇರಬೇಕು ಇದು. ಅಂದ್ರೆ ನಾವ್ರು ಏನ್ ಮಾಡ್ತಾ ಇದಾರಲ್ಲ ಅದು ಎಲ್ಲರೂ ಗೊತ್ತಿರಬೇಕು. ಸ್ವಲ್ಪ ಸಮಯ ಅವಕಾಶ ಕೊಡಬೇಕು ಜನರಿಗೆ. ಯಾಕೆಂದರೆ ಎಲ್ಲರೂ ಇದ್ದಕ್ಕಿದ್ದಂಗೆ ಒಂದು ವೀಕ್ ಅಥವಾ ದಿನ ಟೈಮ್ ಕೊಟ್ಬಿಟ್ಟು ಇದು ಮಾಡಿದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಜನರಿಗೆ. ಮತ್ತು ಅವ್ರೇನು ಕ್ರಮ ಏನು ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯದು. ಅಕ್ರಮ ಸಂಪರ್ಕ ಹೊಂದಿರೋರು ಸಂಪರ್ಕವನ್ನು ಸಕ್ರಮಗೊಳಿಸದೆ ಹೋದಲ್ಲಿ ಅವರು 6 ತಿಂಗಳ ಜೈಲು ಶಿಕ್ಷೆ ಅಥವಾ ಸುಮಾರು 10,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಜಲಮಂಡಳಿಯ ಈ ಕಾರ್ಯಾಚರಣೆಯಿಂದಲಾದರೂ ಅಕ್ರಮ ಕರೆಕ್ಷನ್ಗೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕು. ವೆಂಕಟರಮಣ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಮಲ್ಲೇಶ್ವರಂ ಬಳಿಯ ಸುಭಾಷ್ ನಗರದ ಕಾರ್ಪೊರೇಟರ್ ಮಲ್ಲೇಶ್ ಇವತ್ತು ಸ್ವತಃ ತಾವೇ ಖುದ್ದಾಗಿ ತಮ್ಮ ಕ್ಷೇತ್ರದ ರಸ್ತೆಗಳ ದುರಸ್ತಿಯಲ್ಲಿ ತೊಡಗಿಕೊಂಡ್ರು. ರಸ್ತೆ ಗುಂಡಿಗಳನ್ನು ಸ್ವತಃ ತಾವೇ ಮುಚ್ಚೋ ಮೂಲಕ ಮಾದರಿಯಾದ್ರು. ಸುವರ್ಣ ನ್ಯೂಸ್ ಹಾಗೂ ಬಿಗ್ ಎಫ್ಎಂ ಸಹಯೋಗದಲ್ಲಿ ನಡೀತಾ ಇರೋ ಎದ್ದೇಳು ಬೆಂಗಳೂರು ಕ್ಯಾಂಪೇನ್ ಭಾಗವಾಗಿ ಸಂಪಿಗೆ ರಸ್ತೆಯ ಗುಂಡಿಗಳಿಗೆ ತೇಪೆ ಹಾಕಲಾಯಿತು. ಇದೇ ವೇಳೆ ಮಂತ್ರಿ ಮಾಲ್ ಎದುರಿನ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ಬಿಬಿಎಂಪಿ ಇನ್ನೂ ಮೀನಾಮೇಷ ಎಣಿಸ್ತಾ ಇರೋ ಬಗ್ಗೆ ಕಾರ್ಪೊರೇಟರ್ ಮಲ್ಲೇಶ್ ಅಸಮಾಧಾನ ವ್ಯಕ್ತಪಡಿಸಿದರು. ಬಿಗ್ ಎಫ್ಎಂನ ಖ್ಯಾತ ಅರ್ಜುಗಳಾದ ಶ್ರುತಿ ಹಾಗೂ ಹರ್ಷ ಕ್ಯಾಂಪೇನ್ನಲ್ಲಿ ಭಾಗವಹಿಸಿದರು. ಮೇಡಮ್, ಇಲ್ಲಿ ಪಾಟ್ಹೋಲ್ಸ್ ಆಗಿದೆ, ಅದನ್ನು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಭಾಳ ಇದೆ, ಹಾಗಾಗಿನೇ ನಾವು ಮಂತ್ರಿ ಮೊದಲು ಮತ್ತು ಸಂಪಿಗೆ ರಸ್ತೆನ ರೋಡ್ ವೈಡನಿಂಗ್ ಮಾಡಿಸ್ಲಿಕ್ಕೆ ನಾವು ಹೊರಟಿದ್ದು. ಈಗ ಅನುದಾನದ್ದು ಕೊರತೆ ಇರೋದ್ರಿಂದ ಅದು ಸ್ಟಾಪ್ ಆಗಿದೆ. ಆಯುಕ್ತರಲ್ಲಿ ಮನವಿ ಮಾಡಿದ್ದೀವಿ, ಅವರು ಹಣ ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ಇಲ್ಲಿನ ಸಮಸ್ಯೆ ಬಗೆಹರಿತದೆ. ನಾವು ಕಾರ್ ಡ್ರೈವರ್ ಆಗಿದ್ದೀನಿ,
ಕಾಡವರಕ್ಕೆ ದಿನ ದಿನ ದಿನನಿತ್ಯ ಓಡಾಡ್ತೀವಿ ಬರ್ತಾ ಇರಬೇಕಾದ್ರೆ ಪಾಪ ಯಾರೋ ಸ್ಥಳೀಯಲ್ಲಿ ಇರತಕ್ಕಂತ ವ್ಯಕ್ತಿಗಳು ಈ ಒಂದು ಹಳ್ಳ ಗುಂಡಿಗಳಲ್ಲಿ ಜಾರಿ ಬಿದ್ದಿ ಕೈಕಾಲ ಲೇಟ್ ಮಾಡ್ಕೊಂತಾರೆ ಇದೆ ತರ ಬೆಂಗಳೂರು ಕರ್ನಾಟಕದಲ್ಲಿನ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,200 ರೂಪಾಯಿ ನೆನ್ನೆ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 170 ರೂಪಾಯಿ ಇಳಿಕೆಯಾಗಿದೆ ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,000 ನೆನ್ನೆ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 170 ರೂಪಾಯಿ ಇಳಿಕೆಯಾಗಿದೆ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ